ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮತ್ತನು ನಂಜನಗೂಡು. ವಾಲ್ಮೀಕಿ ಜಯಂತಿಯನ್ನ ನಾಳೆ ಆಚರಣೆ ಮಾಡುತ್ತೇವೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಿಕ್ಕರಂಗನಾಯಕ ಹೇಳಿದರು. ನಂಜನಗೂಡು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರ ಸಂಪುಟದಲ್ಲಿ ಐತಿಹಾಸಿಕ ತೀರ್ಪು ನೀಡಿದ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೀಸಲಾತಿ ಹೆಚ್ಚಳಕ್ಕಾಗಿ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರ ಹೋರಾಟದ ಫಲವಾಗಿ ಇಂದು ರಾಜ್ಯ ಸರ್ಕಾರ ಸರ್ವ ಪಕ್ಷಗಳ ಸಭೆ ಕರೆದು ಮೀಸಲಾತಿ ಹೆಚ್ಚಳ ಮಾಡಲು ಆದೇಶವನ್ನು ಹೊರಡಿಸಿದೆ. ಪರಿಶಿಷ್ಟ ಜಾತಿ 15ರಿಂದ 17ಕ್ಕೆ ಏರಿಕೆ ಹಾಗೂ ಪರಿಶಿಷ್ಟ ವರ್ಗಕ್ಕೆ 3ರಿಂದ 7.5ಕ್ಕೆ ಹೆಚ್ಚಳ ಮಾಡಲು ಮುಖ್ಯಮಂತ್ರಿ ಬಸವರಾಜು ಬೊಮ್ಮಾಯಿ, ಶ್ರೀರಾಮುಲು ಹಾಗೂ ಸ್ವಾಮೀಜಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಾಗೂ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಹರ್ಷವರ್ಧನ್ ಅವರು ಕೂಡ ಬೆಂಬಲ ನೀಡಿದ್ದರು. ಆದರೆ ಸ್ವಾಮೀಜಿಯವರು ವಾಲ್ಮೀಕಿ ಜಯಂತಿಯನ್ನು ಬಹಿಷ್ಕರಿಸಿ ಎಂದು ಕರೆ ನೀಡಿದರು. ಅದರಂತೆ ನಾವು ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಎಂದು ವಾಲ್ಮೀಕಿ ಜಯಂತಿಯನ್ನು ಬಹಿಷ್ಕಾರ ಮಾಡಿದ್ದವು. ಇಂದು ದಿಢೀರನೆ ಸ್ವಾಮೀಜಿ ಅವರು ನಾಳೆ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡಬೇಕು ಎಂದು ಆದೇಶ ನೀಡಿದ್ದಾರೆ. ಅದರಂತೆ ನಾಳೆ ನಡೆಯುವ ಸರ್ಕಾರಿ ಕಚೇರಿಗಳಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ ಎಂದು ತಿಳಿಸಿದರು. ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್, ತಾಲೂಕು ನಾಯಕರ ಸಂಘದ ಅಧ್ಯಕ್ಷ ಬಂಗಾರಸ್ವಾಮಿ, ಕಾಂಗ್ರೆಸ್ ಪರಿಶಿಷ್ಟ ವರ್ಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೊರೆಸ್ವಾಮಿ ನಾಯಕ, ಖಜಾಂಚಿ ರಂಗಸ್ವಾಮಿ, ಹಳ್ಳಿದಿಡ್ಡಿ ಮಂಜು ಮಾಧ್ಯಮಗೋಷ್ಠಿಯಲ್ಲಿ ಹಾಜರಿದ್ದರು. ವರದಿ ಕುಮಾರ್, ನಂಜನಗೂಡು. ಇವತ್ತೇನು ಸರ್ಕಾರ ಸಂಪುಟದಲ್ಲಿ ಒಂದು ಐತಿಹಾಸಿಕವಾದ ತೀರ್ಪನ್ನು ತೆಗೆದುಕೊಂಡಿದೆ, ಎಸ್ ಸಿ ಮತ್ತು ಎಸ್ ಟಿ ಮೀಸಲಾತಿ ಹೆಚ್ಚಳದ ಬಗ್ಗೆ ಇಲ್ಲಿವರೆಗೆ ನಮ್ಮ ಪ್ರಸನ್ನಾನಂದ ಸ್ವಾಮಿಗಳು ತುಂಬ ದಿನಗಳಿಂದ ಧರಣಿ ಕೂತಿದ್ದರು. ಇವತ್ತು ಸರ್ಕಾರ ನನ್ನ ಸರ್ವ ಸದಸ್ಯರುಗಳ ಸಭೆಯಲ್ಲೇ ಕರೆದು, ಸರ್ವ ಪಕ್ಷಗಳ ಸಭೆ ಕರೆದು ಒಂದು ತೀರ್ಮಾನ ತೆಗೆದು ಇವತ್ತು ಸಚಿವ ಸಂಪುಟದಲ್ಲೂ ಕೂಡ ಏನು ಎಸ್ ಸಿಗಳಿಗೆ 15%ರಿಂದ 17% ಮತ್ತು ಏನು ಎಸ್ ಟಿಗಳಿಗೆ 3%ರಿಂದ 7%ವರೆಗೆ ಮೀಸಲಾತಿನ ಹೆಚ್ಚಳ ಮಾಡೋದ್ರ ಬಗ್ಗೆ ಇವತ್ತು ಆದೇಶ ಹೊರಡಿಸಿದೆ. ಮೊದಲನೇದಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಎಸ್ ಟಿ ಜನಾಂಗದ ಸರ್ವೋಚ್ಚ ನಾಯಕರಾದಂಥ ಬಿ ಶ್ರೀರಾಮುಲುರವ್ರಿಗೆ, ನಾವು ಏನು ಎಸ್ ಸಿ ಎಸ್ ಟಿ ಎಲ್ಲರ ಪರವಾಗಿ ನಮ್ಮ ಸ್ವಾಮೀಜಿಯವರಿಗೆ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇದುವರೆಗೂ ಕೂಡ ನಾಳೆ ನಡೀತಕ್ಕಂಥ ವಾಲ್ಮೀಕಿ ಜಯಂತಿನ ಇದು ಆದೇಶ ಬರೋವರೆಗೂ ಕೂಡ ನಾವು ಬೈಕಟ್ ಮಾಡಬೇಕು ಅಂತ ಹೇಳಿದ್ವಿ. ಆದರೆ ಇವತ್ತು ನಮ್ಮ ಸ್ವಾಮೀಜಿಗಳು ಕರೆ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಭಾಗವಹಿಸಿ ವಿಜೃಂಭಣೆಯಿಂದ ವಿಜಯೋತ್ಸವ ಆಚರಿಸಿ ಅಂತ ಹೇಳಿದ್ದಾರೆ. ಅದರಿಂದ ಸಮಾಜದ ಎಲ್ಲ ಬಂಧುಗಳು, ಎಲ್ಲ ನಾಗರಿಕರು, ನಮ್ಮ ಎಸ್ ಸಿ ಎಸ್ ಟಿ ಜನಾಂಗ ಅಲ್ಲ, ಎಲ್ಲ ನಾಗರಿಕರು ಏನು ನಮ್ಮ ಪ್ರಪಂಚಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ರಾಮಾಯಣ ಬರೆದಂಥ ವಾಲ್ಮೀಕಿ ಜಯಂತಿಯವರ ಜಯಂತಿ ಇದೆ, ಮಹರ್ಷಿಯವರ ಜಯಂತಿ ಇದೆ, ಎಲ್ಲ ಭಾಗವಹಿಸ್ಬೇಕು. ತಡವಾಗಿ ಈ ನಮಗೆ ಮೆಸೇಜ್ ಗೊತ್ತಾದ್ರಿಂದ ತಡವಾಗಿ ತಮಗೂ ಕೂಡ ನಾವೆಲ್ಲ ತಿಳಿಸ್ತಾ ಇದ್ದೀವಿ. ಅದರಿಂದ ಎಲ್ಲರೂ ಕೂಡ ತಪ್ಪದೆ ಭಾಗವಹಿಸಿ ಅಲ್ಲಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಿಗೆ ಭಾಗವಹಿಸ್ಬೇಕಂತ ಸ್ವಾಮೀಜಿಗಳು ಕೂಡ ಹೇಳಿದ್ದಾರೆ. ಅದರಿಂದ ನಾವುಗಳು ಕೂಡ, ನಾವು ಎಸ್ ಸಿ ಎಸ್ ಟಿ ಏನು ನಮ್ಮ ಸಮಾಜದ ಮುಖಂಡರುಗಳಿದ್ದೀವಿ, ನಾವು ಎಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಎಲ್ಲ ಜನಗಳಿಗೆ ಮನವಿ ಮಾಡ್ಕೊತೀವಿ. ನಾಳೆ ನಡೀತಕ್ಕಂಥ ಜಯಂತಿಯಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ನಾವು ಎಲ್ಲರೂ ಭಾಗವಹಿಸ್ಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿಯ ಹೆಚ್ಚಳಕ್ಕಾಗಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿಯವರು ಕಳೆದ 240 ದಿನಗಳಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹವನ್ನು ಕೂತಿದ್ದರು. ರಾಜ್ಯ ಸರ್ಕಾರ ಕೊನೆಗೂ ಕಣ್ಣು ತೆರೆದು ಅವರ ಹೋರಾಟಕ್ಕೆ ಒಂದು ಜಯವನ್ನು ತಂದುಕೊಡೋದ್ರ ಮುಖಾಂತರ ಇವತ್ತು ಸರ್ಕಾರ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಳ ಮಾಡ್ತೇವೆ ಅಂತೇಳಿ ಘೋಷಣೆ ಮಾಡಿ ಅವರ ಧರಣಿಯನ್ನು ಅಂತ್ಯಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ಹೋರಾಟವನ್ನು ಕೈಗೊಂಡು ಅವಿರತವಾಗಿ ಹಗಲು ರಾತ್ರಿ ಎನ್ನದೆ, ಚಳಿ ಗಾಳಿ ಎನ್ನದೆ, ಜನಾಂಗಕ್ಕೋಸ್ಕರ ಸಮುದಾಯಕ್ಕೋಸ್ಕರ ಅವರು ಅವಿರತವಾದ ಧರಣಿಯನ್ನು ಕೂತಿರ್ತಂಥ ಪ್ರಸನ್ನಾನಂದ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಏನು ಈ ಬಾರಿ ರಾಜ್ಯದಲ್ಲಿ ಸರ್ಕಾರದ ವತಿಯಿಂದ ನಡೀತಕ್ಕಂಥ ವಾಲ್ಮೀಕಿ ಜಯಂತಿಯನ್ನು ನಾವು ಬಹಿಷ್ಕರಿಸ್ತೇವೆ ಅಂತೇಳಿ ಈಗಾಗಲೇ ನಾವು ಘೋಷಣೆಯನ್ನು ಮಾಡಿದ್ವಿ. ಆದರೆ ಇವತ್ತು ರಾಜ್ಯ ಸರ್ಕಾರದ ತೀರ್ಮಾನವನ್ನು ನಾವು ಗೊತ್ತಾದ ತಕ್ಷಣ ಆ ಒಂದು ಘೋಷಣೆಯನ್ನು ನಾವು ವಾಪಸ್ ತಗೊಂಡು ನಾಳೆ ಎಂದಿನಂತೆ
ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಕ್ಕೋರ್ಲಿಂದ ಭಾಗವಹಿಸ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾವು ಸಾರ್ವಜನಿಕರು ಮತ್ತು ಸರ್ಕಾರಕ್ಕೆ ನಾವು ನಮ್ಮ ಸ್ಪಷ್ಟವಾದ ನಿಲುವನ್ನು ತಿಳಿಸ್ತಾ ಇದ್ದೇವೆ ಹಾಗೂ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ರಾಜ್ಯದ ಎಲ್ಲ ಗ್ರಾಮಾಂತರ ಪ್ರದೇಶಗಳಿಂದ ಎಲ್ಲ ಕಡೆಯಲ್ಲಿ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲರಿಗೂ ಮತ್ತು ಎಲ್ಲ ಪ್ರಗತಿಪರ ಚಿಂತಕರಿಗೂ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಜೈ ಭೀಮ್. ಧರಣಿ ಖರ್ಚನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್, ಅನ್ಯಾಯದ ವಿರುದ್ಧ ನಿರಂತರ ಖರ್ಚನೆ. ಧರಣಿ ಖರ್ಚನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್, ಅನ್ಯಾಯದ ವಿರುದ್ಧ ನಿರಂತರ ಖರ್ಚನೆ.